ಗಲಭೆಯ ದಿನ ಏನಾಯಿತು ಅನ್ನೋದನ್ನ ಊಹಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ಏಕಾಏಕಿ ಕಲ್ಲುಗಳು ತೂರಿ ಬಂದವು, ನೂರಾರು ಜನರು ದಾಳಿಗೆ ಮುಂದಾದ್ರು ಅಂತ ಟೈಮ್ನಲ್ಲಿ ನಾವೇನು ಮಾಡಬೇಕು? ಇವು ರಾಜೀವ್ ಗಾಂಧಿ ನಗರದ ಮನದಾಳದ ಮಾತುಗಳು. ಗಲಾಟೆ ಆಗ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಇದ್ದಿಲ್ಲ, ಇವರೊಬ್ರು ಇರಲಿಲ್ಲ, ನಮ್ಮ ಮನೆಯಲ್ಲಿ ಇದ್ದಿಲ್ಲ. ನನ್ನ ಮಕ್ಕಳು, ನಮ್ಮ ಅತ್ತೆ ಒಂದು ಹ್ಯಾಂಡಿಕ್ಯಾಪ್ ಸರ್, ಅವ್ರು ನಡೆಯೋಕ್ಕಾಗಲ್ಲ. ಆದರೂ ಇವರೊಬ್ರು ಇದ್ದಿದ್ದಕ್ಕೆ ನಮ್ಮ ಮನೆಯದೇನು ಲಾಸ್ ಆಗಿಲ್ಲ. ಇವ್ರದೇ ಮನೆಯದು ಸೀಟ್ ಎಲ್ಲ ಹೊಡೆದೋಗಿದೆ ಸರ್. ಇವರೊಬ್ರು ಇದ್ದಿದ್ದಕ್ಕೆ ಇವತ್ತು ನಮ್ಮದೇನು ಆಗಿದೆ. ಆದರೂ ಬೇರೆಯವ್ರು ಇದ್ದಿದ್ರೆ ಅಷ್ಟು ಇದ್ದಿದ್ದು ಮಾಡ್ತಿರ್ಲಿಲ್ಲ. ನಮ್ಮ ಮನೆಯದೇನು ಆ ಕಡೆ ಕೇರಿಯಲ್ಲ ಎಲ್ಲರೂ ಸುಮಾರು ಜನ ಬಂದು ಇವ್ರದ್ದು ಮುಸ್ಲಿಮ್ಸ್ ಮನೆ ಇದೆ, ಹಿಂದೂ ಮನೆ ಅಂತ ಹೇಳಿ ತೋರಿಸೋಗಿದ್ದಾರೆ. ಯಾರ್ಯಾರು ಅಂತ ಅದೆಲ್ಲ ಕಂಪ್ಲೇಂಟ್ ಆಗಿದೆ ಅಂತ ಸರ್ ಯಾರು ಅಂತ ಗೊತ್ತಿಲ್ಲ ನಮಗೂ. ಅಂದರೆ ಇವ್ರು ಇದ್ದಿದ್ದಕ್ಕೆ ನಮ್ಮ ಮನೆ ಎಷ್ಟೋ ಒಂದು ಸ್ವಲ್ಪ ಸೇಫ್ ಆಗಿದೆ ಅಂತ ಹೇಳೋಕ್ಕೆ ಇದು ಮಾಡ್ತೀನಿ ಸರ್ ಅಷ್ಟೇ. ನಂದು ಫರ್ಜಾನ ಬನು ಸರ್. ಅಕ್ಕ ತಂಗಿ ಥರ ಇದ್ದೀವಿ ಸರ್ ನಾವೆಲ್ಲರೂ. ನಾವು ಯಾರು ಜಗಳಾಡಿದ್ರು ಒಂದು ಸ್ವಲ್ಪ ಹೊತ್ತಿಗೆ ಜಗಳಾಡಿದ್ರು ಸ್ವಲ್ಪ ಹೊತ್ತಿಗೆ ಚೆನ್ನಾಗಾಗ್ತೀವಿ ನಾವು. ಈ ಬೇರೆಯವ್ರು ಬಂದು ನಮಗೆ ಈ ಥರ ಮಾಡಿ ಇವಾಗ ಹಿಂದೂ ಮುಸ್ಲಿಮ್ ಇದು ಅಂತೇಳಿ ಇದು ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಸರ್, ನಾವೆಲ್ಲ ಒಂದಾಗಿ ಚೆನ್ನಾಗೇ ಇದ್ದೀವಿ. ಒಂದಿನಾನೂ ನಾವು ಕಿತ್ತಾಡಿಲ್ಲ ಸರ್ ಹಿಂದೂ ಮುಸ್ಲಿಮ್ಸ್ ಅಂತ. ಏನೂ ಇದು ಮಾಡಿಲ್ಲ, ಇದುವರೆಗೂ ಏನೂ ಆಗಿಲ್ಲ. ಇದು ಬಂದು ಇದೇ ಫಸ್ಟ್ ಸರ್ ನಮ್ಮ ಕ್ಯಾಂಪಲ್ಲಿ ಹಂಗೆ ಆಗಿರೋದು. ಇದೇ ಫಸ್ಟ್ ಟೈಮ್ ಹಿಂಗಾಗಿರೋದು. ಬೇರೆಯವ್ರು ಬಂದು ಇಲ್ಲಿ ಇದು ಮಾಡಿ ಬೀಜ ಹಾಕಕ್ಕೆ ಇದು ಮಾಡ್ತಿದ್ದಾರೆ ಸರ್. ನಾವೆಲ್ಲ ಚೆನ್ನಾಗಿದ್ದೀವಿ ಸರ್, ಅವ್ರು ಬಂದು ಇಲ್ಲ ಗಲಾಟೆ ಮಾಡ್ತಿರೋದು. ಬೇರೆಯವ್ರದ್ದು ಸುಮಾರು ಜನದ್ದು ಲಾಸ್ ಆಗಿದೆ ಸರ್. ಮುಂದ್ಗಡೆ ಮನೆಯವ್ರದ್ದು ಪಾಪ, ಅವ್ರ ಕೂಲಿ ಕೆಲ್ಸಕ್ಕೆ ಹೋದ್ರೆ ಐತೆ, ಅವ್ರದ್ದು ಮನೆಯದು ಇಲ್ಲ ಅಂದರೆ ಇಲ್ಲ. ಅವ್ರದ್ದು ಟಬ್ಬು ಬಕೆಟ್ ಒಂದೇ, ಅದು ಹೆಣ್ಮಗು ಒಂದೇ ಇದ್ದಿದ್ದ ಮನೆಯಲ್ಲಿ, ಅವ್ರಿಗೂ ತೊಗೊಂಡು ಬಂದು ನಮ್ಮ ಮನೆಯೆಲ್ಲ ಇಟ್ಕೊಂಡಿದ್ರು. ಇವ್ರು ನಾನಿದ್ದಿಲ್ಲ, ನಾನು ಕೆಲ್ಸಕ್ಕೆ ಹೋಗಿದ್ದೆ, ಆಗ ಬಂದು ಇಷ್ಟೆಲ್ಲ ಮಾಡಿ ಹೋಗಿದ್ದಾರೆ ಸರ್ ಅವರು. ಎಲ್ಲ ಕೂಲಿ ಕೆಲಸ ಮಾಡಿದ್ರೆ ಸರ್, ನಾವೆಲ್ಲ ಜ್ಯೂಸನ್ನು ತೆಗೆದು ತೊಡಬೇಕು, ನೀರು ಕುಡಿಬೇಕು ಸರ್ ಅಂತ ನಮ್ಮ ಪರಿಸ್ಥಿತಿ. ಯಾರೂ ನಮಗೆ ನೋಡೋರಿಲ್ಲ ಇಲ್ಲಿ, ಯಾರಿಲ್ಲ. ನಮಗೆಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಪೂರ್ತಿ ನಮಗೆ ಬೀಗ ಹಾಕೊಂಡು ಹೋಗ್ಬಿಟ್ಟು ನೋಡಿ. ಬಾಗಿಲ ಹಾಕೊಂಡು ಮಕ್ಕಳು ಮರಿಗೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಬಂದು ಬರ್ತಾ ಬಿದ್ದಾವೆ. ಯಾರಿಗಂತ ಹೇಳೋಕ್ಕಾಗಿಲ್ಲ ಸರ್, ಏನು ಮಾಡೋಣ. ಆ ಥರ ಆಗೈತೆ ಸರ್, ನಮಗೆ ಯಾರೂ ನೋಡೋರಿಲ್ಲ. ಡಿಪಾರ್ಟ್ಮೆಂಟಿಗೆ ಹೇಳ್ತಾರೆ, ಡಿಪಾರ್ಟ್ಮೆಂಟ್ ಸುಮ್ಮನೆ ನಿಂತಿದ್ದಾರೆ, ಯಾರು ಏನೂ ಮಾಡಿಲ್ಲ. ಏಯ್ ಒಳಗೆ ಹೋಗು, ಒಳಗೆ ಹೋಗು, ಒಳಗೆ ಹೋಗು. ಖಾಲಿ ನಮಗೆ ಒಳಗಡೆ ದುಃಖಿರೋದು. ಇಲ್ಲಿ ಇರೋದು ನಮ್ಮ ಜನ ಯಾರೂ ಇಲ್ಲ. ಇಲ್ಲಿ ಹುಡುಗರು ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ, ಅವ್ರ ಕೆಲಸಕ್ಕೆ ಹೋಗಿದ ಮೇಲೇ ಈ ಕೆಲಸವನ್ನು ಮಾಡಿದ್ರು. ಸರ್, ನಮ್ಗೆ ಇನ್ನೂ ಬಾಡಿ ಬರೋದಕ್ಕಿಂತ ಮುಂಚೆನೇ, ಅರ್ಧ ಗಂಟೆ ಮುಂಚೆನೇ ಐತಲ್ಲ, ಪೊಲೀಸರು ಚಂದ್ರಶೇಖರ್ ಸರ್ ಎಲ್ಲ ಇದಾರಲ್ಲ, ಬಂದು ಒಳಗಡೆ ಕಳಿಸಿದ್ರು. ನಮಗೆ ಯಾರು ಮನೆ ಹೊರಗಡೆ ಇರಬಾರ್ದು ಅಂತ ಹೇಳಿ ಒಳಗಡೆ ಕಳಿಸಿದ. ನಾವೆಲ್ಲ ಒಳಗಡೆ ಹೋಗಿ ಎಲ್ಲ ಎಲ್ಲ ಟೋಟಲಿ ಮನೆಗಳು ಬಾಕ್ಲು ಹಾಕಿಸಿದ್ರು. ಹಾಕ್ಸಿದ ತಕ್ಷಣವೇ ಮೇನ್ ರೋಡಿಂದ ಆ ಕಡೆ ಬಾಡಿ ಬರ್ತಾ ಇದ್ದಂಗೆ ಫಸ್ಟ್ ಕಲ್ಗಳು ಬಂದವು. ಕಲ್ಗಳು ಬರ್ತಾ ಇದ್ದಂಗೆ ನಾವು ಮತ್ತೆ ಹಂಗಿದ್ರು ನಮಗೆ ಬಾಗಿಲು ಬಿಚ್ಚಾಕಿ ಬಿಟ್ಟಿಲ್ಲಲ್ಲ, ನಾವು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಮತ್ತೆಂತ ಅಂತೇಳಿ. ಆಮೇಲೆ ನೋಡಿದ್ರೆ ಈ ಕಡೆ ಮದ್ರಸಿಂದ ಹಿಂಗಡೆಯಿಂದ ಬ್ಯಾಕ್ ಸೈಡಿಂದ ಬಂದು ಕಲ್ಲೆಲ್ಲ ಹೊಡೆದು ಎಲ್ಲ ಒಳಗಡೆ ನುಗ್ಗಿ ಬಂದು ಎರಡು ಗಾಡಿಗಳು ಪ್ಲಸ್ ರೋಡ್ ಮೇಲೆ ಐದಾರು ಗಾಡಿಗಳಿದ್ದಾವೆ, ಐದಾರು ಗಾಡಿಗಳು. ನಂದು ಆಟೋ ಇದೆ ಜೊತೆಯಲ್ಲಿ, ಪ್ಲಸ್ ನಮ್ಮನೆಗೆ ಮೇನ್ ಟಾರ್ಗೆಟ್ ಮಾಡಿ ಸರ್. ಎಲ್ಲ ನನ್ನ ಹೆಸರು ಹೇಳಿ ಹೇಳಿ ಇದು ಮನ್ಸೂರ್ ಮನೆ, ಇದು ಮನ್ಸೂರ್ ಮನೆ ಅಂತ ಹೇಳಿ ಕೆಟ್ಟ ಅವಚ್ಚ ಶಬ್ದಗಳಿಂದ ಎಲ್ಲ ಬೈದು ಎಲ್ಲ ನಮ್ಮ ಮನೆ ಹೊಡೆದು, ನಮ್ಮ ಮನೆ ಟಿ ವಿ ಹೊಡೆದು ಫಸ್ಟ್ ಆಫ್ ಆಲ್ ಬರ್ತಾ ಇದ್ದಂಗೆ ನಮ್ಮ ಮನೆಗೆ ಹೊಡೆದಿದ್ದು. ಎಲ್ಲರೂ ಹೆಚ್ಚು ಕಮ್ಮಿ 15-20 ಜನ ಇದ್ರಂತೆ ಎಲ್ಲ ಮನೆಯಲ್ಲಿ. ಎಲ್ಲ ಹೆಂಗ್ಸ್ರೆ ಇದ್ದಿದ್ದು ಕೆಟ್ಟದಾಗ ಅಸಹ್ಯ ಅಸಹ್ಯಕ್ಕೆ ಬೈದು ಎಲ್ಲ ಹೊಡೆದು, ಬಾಟ್ಲಿಗಳು ಹೊಡೆದು ಹೆಚ್ಚು ಕಮ್ಮಿ 100-150 ಕಲ್ಲು ಪ್ಲಸ್ ಮನೆ ಮುಂದಗಡೆ ಒಂದು ಕಲ್ಲುಗಳಿಂದ ರಾಶಿನೇ ಇತ್ತು. ಎಲ್ಲ ತೋರಿಸಿದ್ವಿ ನಾವು ಸರ್ಗೆ, ಎಲ್ಲ ಚಂದ್ರಶೇಖರ್ ಸರಿಗೆ ಮತ್ತು ಯಾರು ಅದನ್ನೆಲ್ಲ ಇದು ಮಾಡಿದವರು ಸರ್. ಯಾರು ಇಲ್ಲಿರೋರು ಯಾರೋ ತೋರಿಸಿ ಇದು ಮಾಡಿದ್ದಾರೆ ಹೆಸರುಗಳೆಲ್ಲ. ಅವರಿಗೆ ಹೊರಗಡೆಯಿಂದ ಬಂದಿರೋಂದು ಹೆಸರುಗಳೆಲ್ಲ ಗೊತ್ತಿರಲ್ಲ ಆ್ಯಕ್ಚುಲಿ. ಎಲ್ಲ ಇಲ್ಲಿ ನಮಗೆ ಎಲ್ಲ ತೋರಿಸಿ ನಮ್ಗೆ ಟಾರ್ಗೆಟ್ ಮಾಡಿ ಇದು ಮಾಡಿದ್ದು ಸರ್. ಇಷ್ಟು ನಮಗಿದ್ರಲ್ಲ ಆಯಿತು. ಎಲ್ಲ ನಮ್ಮ ಏರಿಯಾದ ಹುಡುಗರೇ ಮಾಡಿರೋದು, ಮತ್ತು ಬೇರೆಯವ್ರೇನು ಮಾಡಿಲ್ಲ, ಎಲ್ಲ ಅವರೇ ಮಾಡಿರೋದು. ಹೆಸರು ತೋರಿಸಿ ತೋರಿಸಿ ಹೆಚ್ಚೆ ಮತ್ತು ಒಂದು ಮನೆ ಬಾಗಿಲು ಹೊಡೆದು ಮನೆ ಬೀರೋಲಿ ಇದ್ದಿದ್ದು ಐಟಮ್ ಎಲ್ಲ ತೆಗ್ದಿದ್ದಾರೆ. ಅಲ್ಲಿ ಮೇನ್ ರೋಡಲ್ಲೇ ಇರೋದು ಅದು ಅದು ಮನೆ ಬಾಡಿ ಬರ್ತಾ ಇದ್ದಂಗೆ. ಎಲ್ಲ ನಮ್ಮ ಏರಿಯಾದ ಹುಡುಗರು ತೋರಿಸಿ ಮಾಡಿರೋ ಸರ್ ಅದು. ಇಷ್ಟು ಆಮೇಲೆ ಐತಲ್ಲ, ನಮ್ಮದು ವೀಡಿಯೋ ಇನ್ನೂ ಯಾವುದೂ ತೆಗ್ದಿಲ್ಲ. ನಾವೆಲ್ಲ ಒಳಗಡೆ ಇದ್ದೀವಿ ಆ್ಯಕ್ಚುಲಿ. ನಮ್ಮ ಹುಡುಗರು ಅವಾಗ ಮದ್ರಸೆಗೆ ಬೆಂಕಿ ಆಯಿತು ಅಂತೇಳಿ ಇದು ಮಾಡಿದ್ರು. ಅವಾಗ ಬಂದಾಗ ಇಲ್ಲಿ ಇಷ್ಟು ಗಲಾಟೆ ಆಯ್ತು, ಬರೀ ಅದೇ ವೀಡಿಯೋ ಇದು ಮಾಡಿದ್ರು ಸರ್. ಮತ್ತೆ ಅಂತ ಇದು ಮಾಡಿಲ್ಲ ಅವರು. ಪೊಲೀಸರೆಲ್ಲ ಹೊರಗಡೆ ಚಿಲ್ಕ ಮತ್ತೆ ಇವಾಗ ಹೇಳ್ತಾರೆ ಮನೆ ನಮ್ದು ಅಷ್ಟೆಲ್ಲ ಲಾಸ್ ಆಗಿದೆ. ನಮ್ಮ ಒಬ್ರದ್ದೇ ಮನೆ ಅಲ್ಲ, ಹೆಚ್ಚು ಕಮ್ಮಿ ಒಂದು 18-20 ಮನೆ ಟಾರ್ಗೆಟ್ ಮಾಡಿದ್ದಾರೆ. ಅದ್ರಲ್ಲಿ ಮುಖ್ಯವಾಗಿ ನಮ್ಮ ಮನೆ ಮಾಡಿರೋದು. ನಮ್ಮ ಹೆಸರು ಹೇಳಿ ಪ್ಲಸ್ ಮನೆಗೆ ಬಂದು 15-20 ಜನ ಬಂದು ಒಂದ್ಸತಿ ಬಾಗಿಲು ಹೊಡಿತಾರಂತೆ. ಎಲ್ಲ ನಮ್ಮ ಮನೇಲಿ ಟಿ ವಿ ಮನೆಯದು ಎಲ್ಲ ಹಾಳಾಗಿದೆ. ಎಲ್ಲ ತೋರಿಸಿದ್ದೀವಿ ನಾವೆಲ್ಲ ಹಿಂಗಾಗಿದೆ ಅಂತೇಳಿ. ಇಷ್ಟ ಆಯಿತು ಸರ್. ಎಲ್ಲ ಹಿಂದ್ಗಡೆಯಿಂದ ಈ ಕಡೆಯಿಂದ ಬಂದು, ಬಟ್ ನಮ್ಮ ಹುಡುಗರು ತಿರುಗಾಡಿದ ಇದು ಮಾಡಿದ ಅಷ್ಟೇ ತೋರಿಸಿರೋದವರು, ಮತ್ತು ಬೇರೆದೆಲ್ಲ ಯಾವುದೂ ಕ್ಯಾಚ್ ಮಾಡಿಲ್ಲ ಅವರು. ಇಷ್ಟ ಆಯಿತು ಸರ್. ಈಗ ಇದು 30-40 ವರ್ಷದಿಂದ ಯಾವುದೂ ಪ್ರಾಬ್ಲಮ್ ಇಲ್ಲ ಸರ್. ಇಲ್ಲಿ ಎಲ್ಲ ಹೊಂದಾಣಿಕೆ ಒಂದೇ ಥರ ಇದ್ದೀವಿ ನಾವು. ಇಲ್ಲಿ ಅಣ್ಣ ತಮ್ಮ ಇದ್ದಂಗೆ ಎಲ್ಲ ಇದ್ದಿದ್ದು ಈಗ 2-3 ವರ್ಷದಿಂದ ಏನು ಮಾಡ್ಯಾರ ಅಂದರೆ, ಈಗೆಲ್ಲ ಈಗ ದೊಡ್ಡ ದೊಡ್ಡ ಹುಡುಗರು ಸೇರ್ಕೊಂಬಿಟ್ಟು ಸಣ್ಣ ಸಣ್ಣ ಮಕ್ಕಳಿಗೆ ದೊಡ್ಡವರಾಗ್ಬಿಟ್ಟಿಯಾರಿಗೆ ಎಲ್ಲ ಈಗ ಭೇದ ಸ್ಟಾರ್ಟ್ ಮಾಡ್ಯಾರಿಗೆ. ಅದ್ರ ಬಗ್ಗೆ ಏನು ಮಾಡ್ಯಾರ ಅಂದರೆ, ಇದು ಮದ್ರಸೆ ಬಗ್ಗೆ ಮನೆಗಳ ಬಗ್ಗೆ ಹೆಸರು ಹೇಳಿ ಹೇಳಿ ಟಾರ್ಗೆಟ್ ಮಾಡೋದು ಈ ಥರ ಮಾಡಿರೋದು ಅವರು. ಬೇರೆ ಮತ್ತೆ ಏನೂ ಇಲ್ಲಿ ಪ್ರಾಬ್ಲಮ್ ಏನಿಲ್ಲ ಸರ್. ಇಲ್ಲಿ ಎಲ್ಲ ಈಗ ಮಾಡಿರೋದೇ ಇಲ್ಲ ಹುಡುಗರೇ, ಇಲ್ಲಿ ಇಲ್ಲೇ ಹುಡುಗರೇ ಮಾಡಿರೋದು.
ಆದರೂ ಬಿಳಿ ಸರ್ ಅವರಿಗೆ ನಮ್ಮನೆ ಅಂತ ಅವರಿಗೆ ಗೊತ್ತಿದ್ದಿಲ್ಲ. ಆದರೂ ಹೇಳಬೇಕಂದ್ರೆ ಇದು ಮುಸ್ಲಿಮ್ಸ್ ಮನೆನೇ, ಇದು ಇದು ಈ ಮದ್ರೆಸ ಇರೋದು ಸರ್ ಅಲ್ಲಿ ಲಾಸ್ಟಲ್ಲಿ ಇರೋದು ಇದು ಮದ್ರೆಸ ಅಂತಲೂ ಗೊತ್ತಿಲ್ಲ ಸರ್. ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಓದಕ್ಕೆ ಬರೋರು, ಆದರೂ ಇಲ್ಲಿ ಇಲ್ಲಿರೋರೇ ತೋರಿಸಿರೋದು ಏನಂತ ಗೊತ್ತಿಲ್ಲ ಸರ್. ಮದ್ರೆಸನೇ ಅಂತ ಗೊತ್ತಾಗಿ ಇಲ್ಲಿಂದಲೇ ಫಸ್ಟ್ ಇದು ಮಾಡ್ಕೊಂಬಂದಿರೋದು, ಅಲ್ಲಿಂದ ಬಂದು ಮನೆಗಳು ಎಲ್ಲ ತೋರಿಸಿ ಇದು ಮಾಡಿ ಹೊಡೆದಿರೋದು. ಆಮೇಲೆ ಹೆಂಗೋ ನಮ್ಮ ಹುಡುಗರು ಎಲ್ಲ ಸೇರಿ ಇದು ಮಾಡಿದ್ದಕ್ಕೆ ಈ ಕಡೆ, ಇಲ್ಲಾಂದರೆ ಕೇರಿ ಬಾಗ್ಲಲ್ಲಿ ಎಲ್ಲ ಮನೆಗಳು ಹೋಗ್ಬಿಡವು. ಎಷ್ಟೋ ಮನೆಗಳಿಗೆ ಇದು ಮಾಡಿದ್ದಾರೆ ಸರ್. ಆದರೂ ಸಣ್ಣ ಸಣ್ಣ ಮಗಳು ಎಲ್ಲ ಒಳಗಿದ್ದು ಅವರಿಗೆ ಒಂದು ಹೆಂಗಸಿಗೆ ಹೊಡ್ತಾ ಬಿದ್ದಿದೆ ಸರ್. ಅವರಿಗೆ ಇಲ್ಲಿಂದ ತೂರಾಟ, ಅಲ್ಲಿಂದ ಬಂದಿರೋ ತೂರಾಟಕ್ಕೆ ಹೆಂಗಸಿಗೆಲ್ಲ ಹೊಡ್ತಾ ಬಿದ್ದಿದೆ ಕಾಲಿಗೆ. ಇಲ್ಲಿ ಮನೆ ಎಲ್ಲ ಎದುರ್ಕೊಂಡು ಪಾಪ ಖಾಲಿ ಮಾಡಿದ್ದಾರೆ ಮನೆಯೆಲ್ಲ. ಹೇಳ್ಬೇಕಂದ್ರೆ ಇಲ್ಲೂ ಆದರೂ ಪೊಲೀಸರು ಇಲ್ಲಿದ್ದರು ಸರ್, ಸ್ಪಾಟಲ್ಲೇ ಇದ್ದರು ಸರ್. ನಮಗೆಲ್ಲ ಕಳಿಸಿದ್ರು, ಸ್ಪಾಟಲ್ಲೇ ಇದ್ದರು ಪೊಲೀಸರು. ಏನೂ ಇಲ್ಲ ಸರ್, ಅವ್ರು ಕಳಿಸಿದ ಮೇಲೇ ಎಲ್ಲ ಹುಡುಗರು ಮನೇಲಿ ಎಲ್ಲ ಬಾಗಿಲು ಹಾಕಿ ಆರಾಮಾಗಿ ಮನೇಲಿದ್ರು ಸರ್. ಆಮೇಲೆ ತೂರಾಟ ಮಾಡಿದಾಗ ಇದನ್ನ ಆಗಿರೋದು ಸರ್. ಗಂಟೆನ ಮುಂಚೆನೇ ಎಲ್ಲರೂ ಹೋಗ್ರಿ ಹೋಗ್ರಿ ಒಳಗಂತ ಎಲ್ಲರೂ ಒಳಗಿದ್ದು, ಯಾವಾಗ ಬೆಂಕಿ ಬಿತ್ತು ಮದ್ರೆಸ ಬೆಂಕಿ ಹತ್ಕೊಂಡಿದೆ ಹಂಗೆ ಅಂತ ನಿದಕ್ಕೆ ಇಲ್ಲಿ ಗಾಡಿ ಇದು ಮಾಡಿದ್ದಕ್ಕೆ ಎಲ್ಲ ಜನ ಹೊರಗಡೆ ಹೊರಗಡೆ ಬಂದರು. ಅಷ್ಟರಲ್ಲಿ ತೂರಾಟ ಮಾಡಿ ಅಲ್ಲಿ ಹೆಂಗಸಿಗೆಲ್ಲ ಕಾಲಿಗೆಲ್ಲ ಹೊಡೆತ ಬಿದ್ದಿದೆ ಸರ್. ಇಲ್ಲಿಂದ ಹುಡುಗರು ಅಲ್ಲಿ ಎಲ್ಲಿ ನುಗ್ತಾರಂತ ಇಲ್ಲಿ ಹೆಂಗಸರೆಲ್ಲ ಕೂಗಾಟ ಬಂಬಿ ಅವ್ರ ಮನೆಯೆಲ್ಲ ಬಿದ್ದಾಗ ಎಲ್ಲ ಕೂಗಾಟ ಹೆಂಗಸರೆಲ್ಲ ಹೊರಗಡೆ ಬಂದಾಗ ಆವಾಗ ಇದು ಮಾಡಿರ ಸರ್. ಆದರೆ ಅವರು ಮುಸ್ಲಿಮ್ಸ್ ಅಂತೇಳಿ ನಾವು ಮುಸ್ಲಿಮ್ಸು ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಅವ್ರು ಕೊಲೆ ಮಾಡಿದ್ದಾರೆ, ಅವರು ಅಪ್ಪ ತಂದೆ ತಾಯಿಗೆ ಎಷ್ಟು ಹೊಟ್ಟೆ ಹೊಡೆದಿರ್ತೈತೋ ನಮ್ಮ ಮುಸ್ಲಿಮ್ಸರಿಗೂ ಅಷ್ಟೇ ಹೊಟ್ಟೆ ಉರಿತೈತೆ. ಅವರು ಕೊಲೆ ಮಾಡಿದವ್ರು ಮುಸ್ಲಿಮ್ಸು ಅಂತೇಳ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಲ್ಲ ನಾವು. ಅವರಿಗೂ ಏನು ಶಿಕ್ಷೆ ಆಗುತ್ತೋ ಆಗಲಿ, ಅವ್ರ ಕಡೆಯಿಂದ ನಮಗೂ ಸಪೋರ್ಟ್ ಇದೆ, ಶಿಕ್ಷೆ ಕೊಡೋರಿಗೆ ನಾವು ಸಪೋರ್ಟ್. ನಮ್ಮದು ಸಿಂಟೆಸ್ ಎಲ್ಲ ಹಾಳಾಗಿದೆ, ನಾವು ವರ್ಷನೂ ಬಂದಿಲ್ಲ ಸರ್. ನಾವು ಬಂದು ನಾವು ವರ್ಷನೂ ಇನ್ನೂ ಸಾಲನೂ ತೀರಿಲ್ಲ, ಏನೂ ಇಲ್ಲ, ಪೊಲೀಸ್ ನಿತ್ತಿರ ಏನೂ ಮಾಡಿಲ್ಲ. ನಾವು ಓಡ್ ಬಂದು ನಾವು ಕಲ್ಲಿಗೆ ತಲೆಗೆ ಹೊಡಿಬೇಕಾಯಿತು, ಹೆಂಗೂ ನಾನು ಓಡ್ ಹೋಗಿಬಿಟ್ಟೆ. ನಮ್ಮದು ಹಾಳಾಗಿರೋದು ಯಾರು ತಗೊಡ್ತಾರೆ? ಹಾಂ, ನಮ್ಮದು ಎಲ್ಲ ಇದು ಈ ನಾವು ಮನೆಯಲ್ಲಿ ಮಕ್ಕಳಿತ್ತು, ಹೆಂಗೂ ಸಮತ್ತ ಹಾಗೆ ಓಡೋಗ್ದು ನಾನು. ಇಲ್ಲಾಂದರೆ ನಮ್ಮ ತಲೆಗೆ ಹೋಗ್ಬಿಡೋದು, ಮಕ್ಕಳು ಸಣ್ಣ ಮಕ್ಕಳು ಇರೋದು. ಹಾಂ, ಹಿಂಗೆ ಹಾಳಾದರೆ ಯಾರು ಕೊಡ್ತಾರೆ? ಯಾರದು ಕೊಡ್ತಾರಾ? ಈಗ ಸುಮ್ಮನೆ ನೋಡ್ಕೊತಾರೆ ಅಂತಾರೆ. ಎಲ್ಲರೂ ಪೊಲೀಸ ಇಲ್ಲ ಇತ್ತು, ಜನ ತುಂಬ ಇತ್ತು, ಇಲ್ಲೇ ಜನ ನೋಡ್ಕೊಂಡು ಮಾಡ್ತಾರೆ. ನಾವು ಒಟ್ಟು ಬಂದೇನು ಒಂದು ವರ್ಷ ಆಗಿಲ್ಲ ಸರ್. ನಮಗೆ ಎಷ್ಟು ಕಷ್ಟ ನಮಗೆ ಗೊತ್ತು. ನಾವು ಎಷ್ಟು ಇದು ಎಲ್ಲ ಹೊಡೆದು ಸೆಂಟೆಸ್ ನೀರಿಲ್ಲ, ನೀನು ಇಲ್ಲಿಂದ ನೀರು ತುಂಬಿ ನಾನು ಬಟ್ಟೆ ತೊಳೆದಿದ್ದೀನಿ. ಹಬ್ಬದ ದಿವಸ ಆಯಿತು ನಾನು ತೊಳೆದೇ ಇಲ್ಲ, ಹೆದರಿಕೆ ಇವತ್ತೇ ತೊಳೆದಿದ್ದು ನೀರು. ಸಾಲ ಎಲ್ಲಿ ತೀರತ್ತೆ? ಇನ್ನು ವರ್ಷನೂ ಆಗಿಲ್ಲ ತೀರಕ್ಕೆ, ಬಂದು ವರ್ಷ ಆಯಿತು. ಇಲ್ಲಿ ವ್ಯಾನ್ ನಿಂತಿದೆ ಸರ್, ನಾನು ನೋಡಿದ್ದೆ ಕಣ್ಣಾಗೆ ನೋಡಿದ್ದೀನಿ ಸಾ. ಇಲ್ಲಿ ಬಸ್ ಇದು ವ್ಯಾನ್ ನಿಂತಿದ್ದೇನೆ ನಾನು ಓಡ್ ಬಂದಿದ್ದು. ಅದಂದ್ರೆ ಚಿಲ್ಕ ಹಾಕಿದ್ದಿಲ್ಲ, ಚಿಲ್ಕ ಹಾಕ್ಬಿಟ್ಟಿದ್ದೆ, ಬೀಗ ಆಗಿದ್ದಿಲ್ಲ. ಹೆಂಗೂ ಅದ್ರ ಸಮೇತ ನಾನು ಓಡ್ ಬಂದು ಚಿಲ್ಕ ಹಾಕಿ ಬೀಗ ಹಾಕಿ ಹೋಗಿರೋದು, ಇಲ್ಲಾಂದ್ರೆ ಅದನ್ನು ಓಡ್ ಹೋಗ್ತೈತೇನಪ್ಪ. ಯಾರು ಮಾಡಿರೋದು ಅವರಲ್ಲಿ ಹೋಗಿ ಅವ್ರಿಗೆ ಮಾಡಬೇಕು. ಸುಮ್ಕೆ ಇಲ್ಲಿ ಮಾಡಿದ್ರೆ ನಾವು ದುಡಿಮೆ ಮಾಡಿ ತಿನ್ನೋದು, ಒಬ್ಬರೇ ಇರೋದು, ಅವರು ಏನಾದರೂ ಆದರೆ ನಾವು ಎಲ್ಲಿಂದ ಹೋಗಬೇಕು? ಯಾರದು ಕೊಡ್ತಾರ? ಒಂದು ದಿವಸ ಕೊಡ್ತಾರೆ, ಎರಡು ದಿವಸ ಕೊಡ್ತಾರೆ, ಒಂದು ತಿಂಗಳು ಕೊಡ್ತಾರೆ, ಸಾಯತಗೂ ಕೊಡ್ತಾರನ್ರಿ ಸರ್? ಯಾರೂ ಕೊಡಲ್ಲ. ಮೇಲೆ ನೋಡ್ರಿ ಸೆಂಟೆಸ್ ಹಂಗಂದ್ರೆ ನಮ್ಮ ಮನೇಲಿ ಮೇಲೆ ನಿಂತಿದ್ದು. ಆದರೂ ನಾವು ಹೆಂಗೂ ಓಡ್ ಬಂದಿರೋದವರು. ನಾವೆಲ್ಲ ಚೆನ್ನಾಗಿದ್ದೀವಿ ಸರ್, ಅಣ್ಣ ತಮ್ಮ ಅಕ್ಕ ತಂಗಿ ಥರ ಚೆನ್ನಾಗಿದ್ದೀವಿ, ತಾಯಿ ಮಕ್ಕಳು ಥರ ಇದ್ದೀವಿ. ಇಲ್ಲಿ ಯಾರ್ದು ಏನೂ ಇರಲಿಲ್ಲ, ಬೇರೆಯವ್ರು ಬಂದವರು ಇಲ್ಲೊಂದು 4 ಜನ ಯಾರೋ ಸೇರ್ಕೊಂಡಿದ್ರು ಅಂತ ಹೇಳ್ತಿದ್ದಾರೆ. ಅದನ್ನು ನಾವು ನೋಡಲಿಲ್ಲ, ಅಂದರೆ ಟಿ ವಿಲಿ ತೋರಿಸಿದ್ದಾರೆ, ಎಲ್ಲ ನೋಡಿದ್ದಾರೆ. ಅವ್ರು ಬಂದು ಎಲ್ಲ ಸೇರ್ಕೊಂಡು ಇಂತಿಂಥವ್ರ ಮನೆ ಇಂತಿಂಥವ್ರ ಮನೆ ಅಂತೇಳಿ ಹೊಡೆದು ಪುಡಿ ಪುಡಿ ಮಾಡಿ ಹೋಗಿರೋದು ಸರ್. ಎಲ್ಲರೂ ನಮ್ಮನೆಗೂ ಕಲ್ಲೆಲ್ಲ ಎಸ್ತಿ ಇಲ್ಲಿದ್ದೇವೆ, ಎಲ್ಲ ಟಬ್ಬೆಲ್ಲ ಹೊಡೆದಾಕಿ ಡ್ರಮ್ ಹೊಡೆದಾಕಿ ಅವ್ರ ಮನೆ ಡ್ರಮ್ ಎಲ್ಲ ಹೊಡೆದಾಕಿ ಹೋದ್ರು ಸರ್. ಆದರೂ ಕೈ ಕಾಲಿಗೆ ಬೀಳ್ತೀವಿ ಅಂತ ಬೇಡ್ಕೊಂಡ್ವಿ. ಆದರೂ ಅವರು ದೊಣ್ಣೆ ಹಿಡ್ಕೊಂಡು ಇದಿಷ್ಟಿಷ್ಟು ದೊಡ್ಡನೆ ಹಿಡ್ಕೊಂಡಿದ್ದಾರೆ ತಪ್ಪು ತಪ್ಪದು. ಕಲ್ಲೆಲ್ಲ ಎಸೆಯೋದು ನೋಡ್ರೆ ಕೈ ಕಾಲೆಲ್ಲ ನಡುಗಿ ಮಕ್ಕಳಿಗೆಲ್ಲ ಜೀವ ತೆಗಿತಾರೆ ಅಂತೇಳಿ ಒಳಗೆ ಹೋಗ್ಬಿಟ್ಟಿವಿ ಸರ್. ನಾನು ಇಲ್ಲ ಏ ನನ್ನ ಮಗಂಗೆ ಹೊಡೆದ್ಬಿಟ್ರು ಸರ್, ನನ್ನ ಮಗನ ಉಳಿಸ್ಕೊಂಡಿರೋದೇ ದೊಡ್ಡದಾಗೈತವತ್ತು. ನಾನು ಕಿರ್ಚಿ ಅವರು ನಾವು ಕಿರ್ಚಾಡಿ ಉಳಿಸ್ಕೊಂಡಿರೋದೆ ಹಂಗೆ ಹೊಡೆದ್ಬಿಟ್ಟವ್ರು ನನ್ನ ಮಗಂಗೆ. ಯಗ್ಗಮ್ಮಗ ಅಷ್ಟಪ್ಪ ರಾಡೊಳಗೆ ಎರಡು ಸೈಕಲ್ಲು ಮನೆಗಿದ್ದ ಬಟ್ಟೆ ಒಗೀತ ಕೂತಿದ್ದೆ. ಅದೇಶ ಪೊಲೀಸ್ನವ್ರು ಏನು ಮಾಡಿರು, ಒಳಕ್ಕೆ ಹೋಗ್ರಿ ಒಳಕ್ಕೆ ಹೋಗ್ರಿ ಅಂದರು. ಒಳಕ್ಕೆ ಹೋಗಿದ ತಕ್ಷಣ ನಾವು ನನ್ನ ಮಗ ಅಲ್ಕು ಬಂದ ಪುಸುಕಂತ ಬಂದ್ಬಿಟ್ಟು ಅವನಿಗೆ ಯಗ್ಗಮ್ಮಗ ಹೊಡೆದ್ಬಿಟ್ಟಿದ್ದ. 3 ದಿನ ಮ್ಯಾಕ್ ಎದ್ದಿಲ್ಲ ಅವನು. ಬಾಕ್ಲಿಗೆ ನೋಡ್ರಿ ಸರ್, ಬಾಕ್ಲು ಡೋರ್ಗಳಿಗೆ ಕಲ್ಲು ಎಸ್ತಿರೋದು, ಕಲ್ಲಿನ ರಾಶಿನೇ ಇಲ್ಲಿಷ್ಟು. ಅಲ್ಲಿಂದ ಬೀಸಿದ ಕಲ್ಲು ಇಲ್ಲಿಗೆ ಬೀಳ್ತಿದ್ದಿತ್ತು. ಎಷ್ಟು ಕಲ್ಲು ಮೇಲೆ ಟಾರ್ಪಲ್ಲು ಜೀವ, ನಮ್ಮ ಮನೆಯವ್ರು ಬೇರೆ ಇರಲಿಲ್ಲ, ಏನು ಮಾಡೋಕ್ಕೂ ಅವಕಾಶವೇ ಆಗಿಲ್ಲ. ಶೌಚಾಲಯ ಹೊಡೆದಿಲ್ಲ, ಇಲ್ಲ ನಮ್ಗೆ ದಾನ್ಲಿ ಮಾಡಿರೋದು ಮನೆಯಲ್ಲಿ ನೋಡ್ಕೊಳೋದು ನಾನೇ. ಮತ್ತು ಇಲ್ಲಿ 2 ರೂಪಾಯಿ ಅದು ಕೊಡ್ತಾರಲ್ಲ, ಅದು ನಾನು ಬಳಸ್ಕೊಂಡು ಮತ್ತು ಕರೆಂಟ್ ಬಿಲ್ ಅದೆಲ್ಲ ಕಟ್ಕೊತೀನಿ.
ಬಾಕಿಯೆಲ್ಲ ಕೆಲಸ ಮಾಡ್ಕೊತೀನಿ. ಮತ್ತು ಹೊಟ್ಟೆ ಪಾಡು ಇದೆ ಅಲ್ಲಪ್ಪ, ಮತ್ತು ನಾನು ಕಂಟ್ರಿ ಕ್ಲಬ್ಬಿಗೂ ಹೋಗ್ತೀನಿ ತೊಳೆಯೋಕ್ಕೆ ಬಾತ್ರೂಮ್ಗಳು. ತೊಳೆದು 5:30 ಮತ್ತೆ ನಾನು ಬರ್ತೀನಿ, ಮಕ್ಕಳು ಬಿಟ್ಟು ಹೋಗ್ತೀನಿ ಹೆಣ್ಮಕ್ಕಳಿಗೆ. ಇಲ್ಲಿ ಅದೇ ಹೊಡೆದ್ರಪ್ಪ ಟಿ ವಿ ಎಲ್ಲ ಹೊಡೆದು, ಇಲ್ಲೆಲ್ಲ ಲಾಕರ್ ಎಲ್ಲ ಬಿಚ್ಚಿ ಎಲ್ಲ ಚೆಲ್ಲ ಪಿಲ್ಲಿ ಮಾಡಿ ದೊಣ್ಣೆಗಳು ತೊಗೊಂಡು ಹೋಗಿದ್ದಾರೆ ಪೊಲೀಸ್ನವರು. ಆಮೇಲೆ ಟಿ ವಿ ಎಲ್ಲ ಹೊಡೆದು ಟಿ ವಿ ತೊಗೊಂಡು ಹೋಗಿದ್ದಾರೆ, ದೊಡ್ಡ ಟಿ ವಿ ತೊಗೊಂಡು ಹೋಗಿದ್ದಾರೆ. ಆಮೇಲೆ ದೊಣ್ಣೆಗಳು ಇದ್ವಲ್ಲ ತೊಗೊಂಡು ಹೋದರು ಪೊಲೀಸ್ನವ್ರು.